ಸ್ವಾಮಿಯೇ ಶರಣಮ್ಮಯ್ಯಪ್ಪ. ನಮ್ಮನ್ನು ಸುಮಾರು ವರ್ಷಗಳು ರಾಜ್ಕುಮಾರ್ ಅಣ್ಣಾರು ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಈ ಮಹಾನ್ ಸ್ವಾಮಿ ಶಿವರಾಮಣ್ಣ ಸ್ವಾಮಿಯವರು. ನಾನು ಸುಮಾರು 18 ವರ್ಷಗಳ ಕಾಲ ಅವ್ರ ಜೊತೆ ಹೋಗಿದ್ದೆ. ಭಾಳ ನಯ ವಿನಯ ಭಯ ಭಕ್ತಿ ಶ್ರದ್ಧೆಯಿಂದ ಪುಣ್ಯಾತ್ಮರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಂಬಿಯಾರ ಸ್ವಾಮಿಯವ್ರ ಹತ್ರ ನಂಬಿಯಾರ ಸ್ವಾಮಿಯವರು ಹೇಳೋರು, ಕರ್ನಾಟಕ ಸ್ವಾಮಿ ಅಂದರೆ ಶಿವರಾಮಣ್ಣ ಸ್ವಾಮಿ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕರ್ನಾಟಕದ ಸ್ವಾಮಿಗಳು ಮೊದಲು ಎಲ್ಲ ನಯ ವಿನಯ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಇದು ಕರ್ನಾಟಕ ಸ್ವಾಮಿ ಅಂತ ನಂಬಿಯಾರ ಸ್ವಾಮಿ ಹೇಳೋರು. ನಂಬಿಯಾರ ಸ್ವಾಮಿ ಹೇಳಬೇಕಾದ್ರೆ ಎಲ್ಲ ಇದರಲ್ಲೂ ಪ್ರತಿ ಒಂದರಲ್ಲೂ ಪೂಜೆ ಪುನಸ್ಕಾರದಿಂದ ಕೆಲಸ ಕಾರ್ಯಗಳಿಂದ ಎಲ್ಲದರಲ್ಲೂ ಕರ್ನಾಟಕ ಸ್ವಾಮಿಗಳೇ ಮೊದಲು ಎತ್ತದ ಕೈ ಅಂದರೆ ತಪ್ಪಾಗಲಾರ್ದು. ಇದು ನಾನು ನೋಡಿದಂಥ. ನನಗೆ ಈಗ ಅವರು ಮಲಗಿದ್ದಾರೆ ಅಂತ ನನಗೆ ನನ್ನ ಭಾವನೆ ಅನ್ನಿಸ್ತು. ಯಾಕೆ ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಶ್ರದ್ಧೆ ಅನ್ನೋದನ್ನು ನಾವು ಶಿವರಮಣ ಸ್ವಾಮಿಯವ್ರ ಹತ್ರ ನಾವು ಕಲಿತಿದ್ದು. ಹಾಗಾಗಿ ಭಗವಂತ ಅವ್ರ ಕುಟುಂಬದವ್ರಿಗೆ ಒಂದು ಆಗಬಾರ್ದಾಗಿತ್ತು ಆಯಿತು, ಅದನ್ನು ಚೇತರಿಸ್ಕೊಳ್ತಕ್ಕಂಥ ಶಕ್ತಿ ಆ ಸ್ವಾಮಿಗೆ ಕೊಡಲಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದರೆ ಇದು ಸುಮ್ಮನೆ ಮಾತಾಡಿ ಕಾಲಹರಣ ಕಳೆಯೋದಲ್ಲ, ಆದರೆ ಅವರ ಬಿಟ್ಟುವುದಂಥ ಒಂದು ಬಳುವಳಿ ಇದೆಲ್ಲ ಭಾಳ ಪವಿತ್ರವಾದದ್ದು. ನಾನು ಒಮ್ಮೆ ಶಿವರಾಮಣ್ಣ ಅವರಿಗೆ ಅವರ ಸಹೋದರರು ಅವ್ರಿಗೆ ನಾನು ಯಾವುದೋ ಒಂದು ಪಾತ್ರ ಮಾಡೋದಕ್ಕೆ ಹೇಳಿದ್ದೆ, ಕೃಷ್ಣ ಇವೆಲ್ಲ ಹೇಳಬೇಡಿ ನಮಗೆ, ಅದೇನಿದ್ರು ಶಿವರಾಮ್ ನಾವು ಅಲ್ಲ, ಅವ್ರು ಮಾಡಲಿ, ನಾವು ರಾಶಿ ಸಹೋದರರು, ನಾವು ಹಾಗೆ ಇರ್ತೀವಿ ಅಂತ ಹೇಳಿದ ಮಾತು ಇನ್ನೂ ನನಗೆ ನೆನಪಿದೆ. ಯಾಕೆ ಹಿಂಗಾಯಿತು ಏನೂ ಗೊತ್ತಿಲ್ಲ, ಆದರೆ ಒಟ್ಟಾರೆ ಅವ್ರ ಫ್ಯಾಮಿಲಿಗೆ ಭಗವಂತ ಒಂದು ಚೈತ್ಯನ ತುಂಬಲಿ ಹಾಗೆ ಬರ್ತಾಕಿತ್ತು. ಯಾಕೆ ಹಿಂಗಾಯಿತು, ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು ಸಹಜ. ನನಗೀಗ ಅವರು ಮಲಗಿದ್ದಾರೆ ಅಂತಲೇ ಅನ್ನಿಸ್ತು ನನಗೆ. ಏಳ್ಸಿ ಏಳ್ಸಿ ಅಂತ ಬಾಯಿನಲ್ಲಿ ಮಾತು ಬರೋದು. ಏನೂ ಇದಿಲ್ಲ. ಹಾಗಾಗಿ ಅವ್ರ ಕುಟುಂಬದವ್ರಿಗೆ ಭಗವಂತ ಧೈರ್ಯ ಕೊಡಲಿ, ಅಯ್ಯಪ್ಪ ಸ್ವಾಮಿ ಧೈರ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.
ನಮಸ್ಕಾರ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.